महाराष्ट्र के एकनाथ शिंदे कर्नाटक के विजयेंद्र इप्पत्तारक्के मुहूर्त फिक्स एनिदु जुलाई इप्पत्तार रहस्य ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮಹಾರಾಷ್ಟ್ರದಲ್ಲಿ ನಡೆದ ರಾಜಕೀಯ ಬಿಕ್ಕಟ್ಟು ಸುಖಾಂತ್ಯಗೊಂಡಿದೆ. ಏಕನಾಥ್ ಸಿಂಧೆ ಮಹಾರಾಷ್ಟ್ರದ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಸಿಂಧೆಯನ್ನು ಆಯ್ಕೆ ಮಾಡುವ ಮೂಲಕ ಬಿಜೆಪಿ ಹೈಕಮಾಂಡ್ ಎಲ್ಲರನ್ನು ಅಚ್ಚರಿಗೊಳಿಸಿದೆ. ಬಿಜೆಪಿಯ ಅಚ್ಚರಿಯ ಆಯ್ಕೆಗೆ ಕಾರಣ ಕೂಡ ಸ್ಪಷ್ಟವಾಗಿದೆ ಅಂತಲೇ ಹೇಳಬಹುದು. ಅದು 2024 ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ಮೇಲೆ ಬಿಜೆಪಿ ಹೈಕಮಾಂಡ್ ಕಣ್ಣಿಟ್ಟಿದೆ. ಹೀಗಾಗಿ ಮರಾಠ ಸಮುದಾಯದ ವ್ಯಕ್ತಿ ಆಗಿರತಕ್ಕಂತ ಏಕನಾಥ್ ಸಿಂಧೆಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟುವ ಮೂಲಕ ಮರಾಠ ಮತದ ಮೇಲೆ ಅದು ಪ್ರೀತಿಯೇ ಅನ್ನು ತೋರಿಸಿದೆ. ಅದೇ ರೀತಿ ಮತದಾರರ ಅಂದರೆ ಮರಾಠ ಮತದಾರರ ಮನಸೆಳೆಯುವಲ್ಲಿ ಅಥವಾ ಮನಗೆದೆಯುವಲ್ಲಿ ಅದು ಒಂದು ದೃಢವಾದ ನಿರ್ಧಾರವನ್ನು ಕೈಗೊಂಡು ಸಿಂಧೆಗೆ ಸಿಎಂ ಪಟ್ಟ ಕಟ್ಟುವ ಮೂಲಕ ಹಾಗೆ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ಗೆ ಒಂದು ಡಿಸಿಎಂ ಪಟ್ಟವನ್ನು ಕಟ್ಟಿದೆ. ಬ್ರಾಹ್ಮಣ ಸಮುದಾಯದ ವ್ಯಕ್ತಿ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ಗೆ ದೇವೇಂದ್ರ ಫಡ್ನವೀಸ್ ಸಿಎಂ ಆಗ್ತಾರಾ ಎಂಬ ಕೂಗು ಕೇಳಿ ಬಂದಿತ್ತು. ಆದರೆ ಬಿಜೆಪಿ ಇದೆಲ್ಲವನ್ನು ತಲೆ ಕೆಳಗಾಗುವಂತೆ ಮಾಡಿದೆ. ಯಾಕಂದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕಂದ್ರೆ ಮರಾಠ ಅಸ್ಮಿತೆಯನ್ನು ನಾವು ಪುನಃ ಪ್ರತಿಪಾದಿಸಬೇಕು ಮತ್ತು ಹಿಂದುತ್ವವನ್ನು ಕೂಡ ಪ್ರತಿಪಾದಿಸಬೇಕು. ಈ ಎಲ್ಲ ಲೆಕ್ಕಾಚಾರಗಳನ್ನು ಗಮನದಲ್ಲಿಟ್ಟುಕೊಂಡಂಥ ಬಿಜೆಪಿ ಹೈಕಮಾಂಡ್ ಮರಾಠ ಸಮುದಾಯದ ಏಕನಾಥ್ ಸಿಂಧೆಗೆ ಪಟ್ಟ ಕಟ್ಟುವ ಮೂಲಕ ಅಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವ ತಂತ್ರವನ್ನು ಹೂಡಿದೆ. ಅದೇ ತಂತ್ರವನ್ನು ಕರ್ನಾಟಕದಲ್ಲಿ ಮಾಡುವುದಕ್ಕೆ ಅದು ಮುಂದಾಗಿದೆ ಎಂದು ಹೇಳಲಾಗ್ತಿದೆ. ಅಂದರೆ ಬಿಜೆಪಿಯಲ್ಲಿ ಕೂಡ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯವರು ನಿರ್ಣಾಯಕರಾಗಿದ್ದಾರೆ. ಇಲ್ಲಿ ಯಾವುದೇ ಪಕ್ಷವಿರಲಿ, ಬಹುತೇಕ ಪಕ್ಷಗಳು ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯವನ್ನು ಗುರಿ ಹಾಕಿಕೊಂಡು ತಮ್ಮ ಕಾರ್ಯತಂತ್ರವನ್ನು ಹಿಡಿಯುತ್ತವೆ. ಇದರಲ್ಲಿ ಬಿಜೆಪಿ ಕೂಡ ಹಿಂದೆ ಬಿದ್ದಿಲ್ಲ. ಲಿಂಗಾಯತ ಸಮುದಾಯ ಬಿಜೆಪಿಯ ವೋಟ್ ಬ್ಯಾಂಕ್ ಆಗಿದೆ. ಹೀಗಾಗಿ ಆ ವೋಟ್ ಬ್ಯಾಂಕ್ ಅನ್ನು ಮತ್ತೆ ಪುನಃ ಗೆಲ್ಲಬೇಕಂದ್ರೆ ಈಗಾಗಲೇ ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನು ಕಡೆಗಣಿಸಿದ್ರಿಂದ ಎಲ್ಲೋ ಬಿಜೆಪಿ ಬೆಂಬಲವಾಗಿ ನಿಂತಕ್ಕಂಥ ಲಿಂಗಾಯತ ಸಮುದಾಯರು ಎಲ್ಲೋ ಒಂದು ಕಡೆ ಅಸಮಾಧಾನಗೊಂಡಿದ್ದಾರೆ. ಈ ಅಸಮಾಧಾನವನ್ನು ತಣಿಸುವ ಸಲುವಾಗಿ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಪಟ್ಟ ಕಟ್ಟುವ ಮೂಲಕ ಆ ಸಮುದಾಯವನ್ನು ಮತ್ತೆ ತನ್ನತ್ತ ಸೆಳೆಯುವುದು ಮತ್ತು 2023 ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯುವುದಕ್ಕೆ ಒಂದು ತಂತ್ರವನ್ನು ರೂಪಿಸಿದೆ. ಈ ತಂತ್ರ ಜುಲೈ 25 ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ ಎಂದು ಹೇಳಲಾಗ್ತದೆ. ಯಾಕಂದ್ರೆ ಜುಲೈ 26, 2021 ಸಿಎಂ ಆಗಿರ್ತಕ್ಕಂಥ ಅಂದಿನ ಸಿಎಂ ಆಗಿರ್ತಕ್ಕಂಥ BSI ಯಡಿಯೂರಪ್ಪವನ್ನು ಬಿಜೆಪಿ ಹೈಕಮಾಂಡ್ ಕೆಳಗಿಳಿಸಿತ್ತು. ಅದೇ ದಿನ ಅಂದರೆ ಜುಲೈ 26 ಒಂದು ವರ್ಷವಾಗುತ್ತೆ. ಆ 26 ದಿನದಿಂದ ಬಿಜೆಪಿ ಉಪಾಧ್ಯಕ್ಷ ಹಾಗೂ BSY ಪುತ್ರರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಸ್ಥಾನವನ್ನು ಕಟ್ಟುವ ಮೂಲಕ ಲಿಂಗಾಯತ ಮತದಾನವನ್ನು ಸೆಳೆಯುವುದು ಮತ್ತು ಎಲ್ಲ ಮಠಮಾನ್ಯಗಳ ಪ್ರೀತಿಯನ್ನು ಗಳಿಸುವುದಕ್ಕೆ ಅದು ಒಂದು ಲೆಕ್ಕಾಚಾರವಾಗಿದೆ. ಮಹಾರಾಷ್ಟ್ರದಲ್ಲಿ ಮರಾಠ ಅಸ್ಮಿತೆಯನ್ನು ಪ್ರತಿಪಾದಿಸಿರುವ ಬಿಜೆಪಿ ಕರ್ನಾಟಕದಲ್ಲಿ ಕೂಡ ಲಿಂಗಾಯತರಿಗೆ ಪ್ರಾಧಾನ್ಯತೆ ನೀಡುವ ಮೂಲಕ ಇಲ್ಲಿ ಒಂದು ಹೆಚ್ಚಿನ ಸ್ಥಾನವನ್ನು ಗಳಿಸಿಕೊಳ್ಳಲು ಅದು ಮುಂದಾಗಿದೆ ಎಂದು ಹೇಳಲಾಗ್ತಿದೆ.